ಈ ದಿನ ವೀಕ್ಷಕರೇ ನಮಸ್ಕಾರ, ನಾನು ಧನಲಕ್ಷ್ಮಿ ದೇವರಾಜ್. ದೇಶದೆಲ್ಲೆಡೆ ಲೋಕಸಭಾ ಚುನಾವಣಾ ಪ್ರಚಾರ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳಿಗೂ ಹೋಗಿ ಭರ್ಜರಿ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಮೊನ್ನೆ ಕರ್ನಾಟಕಕ್ಕೂ ಕೂಡ ಬಂದು ಶಿವಮೊಗ್ಗದಲ್ಲಿ ಚುನಾವಣಾ ಭಾಷಣವನ್ನು ಮಾಡಿ ಹೋಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕೇರಳದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡಿದ್ದಾರೆ. ಅದು ಕೂಡ ಆ ಕ್ಷೇತ್ರದ ಅಭ್ಯರ್ಥಿಯೇ ಇಲ್ಲದೆ ನಡೆಸಿರುವಂತಹ ಚುನಾವಣಾ ರೋಡ್ ಶೋ. ಹಾಗಾಗಿ ಮೋದಿಯವರ ಈ ರೋಡ್ ಶೋ ವಿವಾದಕ್ಕೆ ಕಾರಣವಾಗಿದೆ. ಈ ವರ್ಷದಲ್ಲಿ ಕೇರಳಕ್ಕೆ ಮೂರನೇ ಬಾರಿ ಭೇಟಿ ಕೊಟ್ಟಿರುವಂತಹ ಮೋದಿಯವರು ಕೇರಳದ ಪಾಲಕ್ಕಾಡ್ನಲ್ಲಿ 2024 ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯೇ ಇಲ್ಲದೆ ರೋಡ್ ಶೋವನ್ನು ನಡೆಸಿದ್ದಾರೆ. ಹೌದು, ಚಾಪರ್ ಮೂಲಕ ಪಾಲಕ್ಕಾಡ್ಗೆ ತಲುಪಿದಂತಹ ಮೋದಿಯವರು ಅರ್ಧ ಗಂಟೆಗಳ ಕಾಲ ಬಿಜೆಪಿ ಕಾರ್ಯಕರ್ತರೊಂದಿಗೆ ರೋಡ್ ಶೋವನ್ನು ನಡೆಸಿದ್ದಾರೆ. ಈ ವೇಳೆ ಅವರ ಜೊತೆ ಪಾಲಕ್ಕಾಡ್ನ ಬಿಜೆಪಿ ಅಭ್ಯರ್ಥಿಯಾದಂತಹ ಸಿ ಕೃಷ್ಣಕುಮಾರ್, ಪೊನ್ನಾನಿ ಅಭ್ಯರ್ಥಿಯಾದಂತಹ ನಿವೇದಿತಾ ಸುಬ್ರಹ್ಮಣಿಯನ್, ಈ ಇಬ್ಬರು ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರಿಗೆ ಮಾತ್ರ ರೋಡ್ ಶೋನಲ್ಲಿ ಭಾಗಿಯಾಗುವಂತಹ ಅವಕಾಶವನ್ನು ನೀಡಲಾಗಿದೆ. ಆದರೆ ಬಿಜೆಪಿಯ ಮಲಪ್ಪುರಂ ಅಭ್ಯರ್ಥಿ ಎಂ ಅಬ್ದುಲ್ ಸಲಾಂ ಅವರಿಗೆ ರೋಡ್ ಶೋನಲ್ಲಿ ಭಾಗವಹಿಸಲು ಆಮಂತ್ರಣವನ್ನೇ ನೀಡಿಲ್ಲ. ಇದು ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು LDF ಹಾಗೂ CPIM ಮುಖಂಡರು ಪ್ರತಿಕ್ರಿಯೆಯನ್ನು ನೀಡಿ ಮೋದಿಯವರ ಈ ನಡೆಯನ್ನು ಟೀಕಿಸಿದ್ದಾರೆ. ಮುಸ್ಲಿಂ ಅಭ್ಯರ್ಥಿ ಅನ್ನುವಂತಹ ಕಾರಣಕ್ಕೆ ಬಿಜೆಪಿಯ ಮುಸ್ಲಿಂ ಅಭ್ಯರ್ಥಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋನಲ್ಲಿ ಭಾಗಿಯಾಗೋದಕ್ಕೆ ಆಮಂತ್ರಣವನ್ನೇ ನೀಡಿಲ್ಲ ಅಂತ ಹೇಳಿ CPIM ಕೇಂದ್ರ ಸಮಿತಿ ಸದಸ್ಯ AK ಬಾಲನ್ ಅವರು ಆರೋಪಿಸಿದ್ದಾರೆ. ಆದರೆ ಈ ಕುರಿತು ಅಭ್ಯರ್ಥಿ ಸಲಾಂ ಮಾತ್ರ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಂತ ಅಂದಿದ್ದಾರೆ. ನಾನು ಮೋದಿಯವರನ್ನ ಭೇಟಿಯಾಗೋದಕ್ಕೆ ಪಾಲಕ್ಕಾಡ್ಗೆ ಹೋಗಿ ಮಲಪ್ಪುರಂನಲ್ಲಿ ಚುನಾವಣಾ ಪ್ರಚಾರಕ್ಕೆ ಬನ್ನಿ ಅಂತ ಅವರನ್ನ ಆಹ್ವಾನ ಮಾಡಿ ಬಂದಿದ್ದೀನಿ. ಜೊತೆಗೆ ರೋಡ್ ಶೋನಲ್ಲಿ ಭಾಗಿಯಾಗುವಂಥ ಆಸೆ ನನಗೂ ಇತ್ತು. ಆದರೆ ನನಗೆ ಆಮಂತ್ರಣವನ್ನೇ ನೀಡಲಾಗಿಲ್ಲ, ಇತರ ಇಬ್ಬರು ಅಭ್ಯರ್ಥಿಗಳನ್ನು ಮಾತ್ರ ಆಮಂತ್ರಿಸಲಾಗಿದೆ ಅಂತ ವಿವಾದದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿ, ಅದರಲ್ಲೂ ಮುಸ್ಲಿಂ ಅಭ್ಯರ್ಥಿಯಾಗಿರುವಂತಹ ಅಬ್ದುಲ್ ಸಲಾಂ ಅವರು ಇದರಲ್ಲಿ ತಾರತಮ್ಯ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಮೋದಿಯವರ ವಿರುದ್ಧ ಮಾತನಾಡುವಂತಹ ಧೈರ್ಯ ಬಿಜೆಪಿಯ ಯಾವ ನಾಯಕರಿಗೂ ಉಳಿದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಲ್ಲದೆ ಅಬ್ದುಲ್ ಸಲಾಂ ತನಗೆ ಮೋದಿಯವರ ಜೊತೆ ರೋಡ್ ಶೋನಲ್ಲಿ ಭಾಗವಹಿಸುವಂತಹ ಆಸೆ ಇತ್ತು, ಆದರೆ ಅದಕ್ಕೆ ಉಳಿದ ಇಬ್ಬರು ಅಭ್ಯರ್ಥಿಗಳನ್ನು ಮಾತ್ರ ಕರೆದಿದ್ದಾರೆ, ನನಗೆ ಮಾತ್ರ ಆಮಂತ್ರಣವನ್ನು ನೀಡಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅದು ತಾರತಮ್ಯ ಅಲ್ಲದೆ ಮತ್ತೇನು ಅಲ್ಲ ಅನ್ನೋದು ನಮ್ಮ ನಿಮ್ಮೆಲ್ರಿಗೂ ಕೂಡ ಅರ್ಥವಾಗುವಂಥದ್ದು. ವೀಕ್ಷಕರೇ, ಪ್ರಧಾನಿ ಮೋದಿಯವರ ಈ 10 ವರ್ಷಗಳ ಆಡಳಿತದಲ್ಲಿ ನೀವು ಗಮನಿಸ್ಬೋದು, ದೇಶದಲ್ಲಿ ಒಂದು ದೊಡ್ಡ ಸೇತುವೆಯೋ, ದೊಡ್ಡ ರಸ್ತೆಯೋ, ವಿಮಾನ ನಿಲ್ದಾಣವೋ ಅಥವಾ ಮೆಟ್ರೋ ನಿಲ್ದಾಣವೋ, ಅಷ್ಟೇ ಯಾಕೆ ಕಾಲೇಜೋ ಉದ್ಘಾಟನೆಯಾದರೂ ಕೂಡ ಅದೆಲ್ಲವನ್ನ ಉದ್ಘಾಟನೆ ಮಾಡಲಿಕ್ಕೆ, ಅದರಲ್ಲೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಕಡ್ಡಾಯವಾಗಿ ಮೋದಿಯವರೇ ಬಂದು ಉದ್ಘಾಟನೆ ಮಾಡುವಂತಹ ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ. ಕಳೆದ ವರ್ಷ ಜೂನ್ನಲ್ಲಿ ಒಡಿಶಾದಲ್ಲಿ ನಡೆದಂತಹ ರೈಲು ಅಪಘಾತದಲ್ಲಿ 288 ಜನ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲಿ ಮೋದಿಯವರು ಆ ದುರಂತದ ಹೊಣೆಯನ್ನ ಹೊರಲಿಲ್ಲ. ಬದಲಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ANIನ ಜೊತೆಗೆ ಅಪಘಾತದ ಸ್ಥಳಕ್ಕೆ ಬಂದು ಅವಶೇಷಗಳನ್ನು ತೆರವು ಮಾಡಿಸುವಂಥದ್ದು, ಗಾಯಾಳುಗಳ ಚಿಕಿತ್ಸೆಗೆ ರವಾನೆ, ಮೃತದೇಹಗಳನ್ನು ಹೊರತೆಗೆಸುವಂತಹ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿರ್ತೀರಿ, ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ಜನ ನಮ್ಮ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅನ್ನೋದು ಇದುವರೆಗೂ ಕೂಡ ಗೊತ್ತೇ ಇರಲಿಲ್ಲ. ಯಾಕಂದರೆ ಯಾವುದೇ ರೈಲ್ವೆ ನಿಲ್ದಾಣ, ಬುಲೆಟ್ ಟ್ರೈನ್, ವಂದೇ ಭಾರತ್ ರೈಲುಗಳ ಚಾಲನೆ ಸಂದರ್ಭದಲ್ಲಿ ಮೋದಿಯವರೇ ಉದ್ಘಾಟನೆ ಮಾಡಿದ್ದನ್ನು ನೋಡಿದ್ವೆ ಹೊರತು ರೈಲ್ವೆ ಸಚಿವರು ಭಾಗವಹಿಸಿದ್ದನ್ನು ಕಂಡಿಲ್ಲ. ಈ ದೇಶದ ಜನಕ್ಕೆ ಕೇಂದ್ರ ರೈಲ್ವೆ ಮಂತ್ರಿ ಯಾರು ಅನ್ನೋದು ಗೊತ್ತಾಗೋದಕ್ಕೆ ಒಂದು ಭೀಕರ ಅಪಘಾತವೇ ನಡೆಯಬೇಕಾಯ್ತಲ್ಲ ಅಂತ ತೀವ್ರವಾಗಿ ಖಂಡಿಸಿದರು. ಈ ಮಟ್ಟಕ್ಕೆ ಪ್ರಧಾನಿ ಮೋದಿಯವರು ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲಕ್ಕೂ ನಾನೇ ಎನ್ನುತ್ತಾರೆಂಬುದಕ್ಕೆ ಕೇರಳದ ಇಂದಿನ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಮುಸ್ಲಿಂ ಸಮುದಾಯದ ವಿರುದ್ಧ ಸದಾ ಕೆಂಡ ಕಾರುವ, ದ್ವೇಷ ಉಗುಳುವ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮುಸ್ಲಿಂ ಸಮುದಾಯದವರನ್ನ ಸಹೋದರರಂತೆ ಕಾಣಿ, ಸೌಹಾರ್ದದಿಂದ ನಡ್ಕೊಳ್ಳಿ ಅಂತ ತಮ್ಮ ಪಕ್ಷದ ನಾಯಕರಿಗೆ ಕಿವಿಮಾತನ್ನ ಹೇಳ್ತಾರೆ. ಈಗ
ತಾವೇ ಮುಸ್ಲಿಂ ಅಭ್ಯರ್ಥಿ ಅನ್ನುವಂತಹ ಕಾರಣಕ್ಕೆ ಅಬ್ದುಲ್ ಸಲಾಂ ಅವರನ್ನ ಚುನಾವಣಾ ರೋಡ್ ಶೋನಲ್ಲಿ ಭಾಗವಹಿಸಲು ಅವಕಾಶವನ್ನ ಆಮಂತ್ರಣವನ್ನ ನೀಡದಿರುವಂತಹ ವಿವಾದಕ್ಕೆ ಕಾರಣರಾಗಿದ್ದಾರೆ. ಕೇರಳ ಬಿಜೆಪಿಯ ನಾಯಕರು ಮತ್ತು ಪ್ರಧಾನಿ ಮೋದಿಯವರ ಈ ನಡೆ ಎಷ್ಟು ಸರಿ? ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.